ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಬರಗೂರಿನಲ್ಲಿ ಹೈಮಾಸ್ಕ್ ಕಂಬದಿಂದ ಲೈಟ್ಗಳು ಕೆಳಗೆ ಬಿದ್ದು 3 ದಿನಗಳಾದರೂ ಸಹ ತೆರವುಗೊಳಿಸದೆ ನಿರ್ಲಕ್ಷ್ಯ ತೋರಿಸುತ್ತಿರುವ ಪಂಚಾಯಿತಿ. ಶಿರಾ ತಾಲೂಕು ಬರಗೂರಿನ ಹೃದಯ ಭಾಗದಲ್ಲಿರುವ ಹೈಮಾಸ್ಕ್ ಲೈಟ್ ಕಂಬದಿಂದ ಲೈಟ್ಗಳು ಬಿದ್ದು 2 ಗಾಯಗೊಂಡಿದ್ದು, ಅವರಲ್ಲಿ ಒಬ್ಬ ಮಹಿಳೆ ತುಮಕೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆ ನಡೆದು 3 ದಿನಗಳಾದರೂ ಸಹ ಇನ್ನೂ ತೆರವುಗೊಳಿಸದೆ ನಿರ್ಲಕ್ಷ್ಯ ತೋರುತ್ತಿರುವ ಗ್ರಾಮ ಪಂಚಾಯಿತಿಯ ಬಗ್ಗೆ ತಾಲೂಕು ಆಡಳಿತ ಈ ಕೂಡಲೇ ಕ್ರಮ ಜರುಗಿಸಲಿ. ಶಿರಾನಗರದ ಇಂದಿರಾ ಕ್ಯಾಂಟೀನ್ಗೆ ದಿಢೀರ್ ಭೇಟಿ ನೀಡಿದ ಮಾಜಿ ಸಚಿವ ಟಿಬಿ ಜಯಚಂದ್ರ. ಇತ್ತೀಚೆಗೆ ಶ್ರೀ ಟಿವಿ ಹಾಗೂ ದಿನಪತ್ರಿಕೆಗಳು ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆಯ ಬಗ್ಗೆ ವರದಿ ಮಾಡಿದ್ದವು. ದಿನಾಂಕ 4/8/2019 ರಾತ್ರಿ 7 ಗಂಟೆಗೆ ಶಿರಾ ನಗರದಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಮಾಜಿ ಸಚಿವ ಟಿಬಿ ಜಯಚಂದ್ರರವರು ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಯ ಬಗ್ಗೆ ಪರಿಶೀಲಿಸಿ ದೂರವಾಣಿಯಲ್ಲೇ ಸಂಬಂಧಪಟ್ಟ ನೋಡಲ್ ಆಫೀಸರ್ಗೆ ತರಾಟೆ ತೆಗೆದುಕೊಂಡ ಘಟನೆ ಜರುಗಿತು. ಸರ್, ಈಗ ಅವ್ರದ್ದು ಹೇಳಿಕೆ ಇದೆ ನಮ್ಮ ಹತ್ರ. ಅವ್ರು ಮಾತಾಡಿದ್ದು ಏನಂತ ಹೇಳಿದ್ದಾನೆ ಅಂದರೆ 18,500 ಕೊಟ್ಟು ರಿಪೇರಿ ಮಾಡೋದ್ರಂತೆ. ಎಲ್ಲಪ್ಪ ನೀರು ಬರ್ತಿಲ್ಲ ಅಂದರೆ ಇನ್ನು 2 ದಿನಕ್ಕೆ ಬರುತ್ತೆ, ಫಿಲ್ಟರ್ ಆಗ್ಬೇಕಲ್ಲ ಅಂದರೆ 2 ದಿನಕ್ಕೆ 1 ಚೊಂಬು ನೀರು ಬರಲಿಲ್ಲ. ಒಂಚೂರು ನೀರು ಹೊಡೆದು ಗ್ಲಾಸ್ ಒರೆಸಿದ್ರೆ ಹೆಂಗೆ ಕಾಣುತ್ತೆ ಅದು ಅಲ್ಲ ಕಾಣುತ್ತಾ ಇಲ್ಲ. ಹೌದು, ಮೆನು ಬಿಟ್ಟು ಬೇರೆ ಯಾಕೆ ಮಾಡ್ತೀರಾ ನೀವು? ಇವತ್ತು ಪಲಾವ್ ಕೊಡ್ಬೇಕಿತ್ತು ರಾತ್ರಿಗೆ. ಪಲಾವ್ ಅಂದ್ರೆ ತರಕಾರಿ ಯೂಸ್ ಮಾಡ್ಬೇಕು. ನೀವು ಬರೀ ಚಿತ್ರಾನ್ನ ಮಾಡಿದ್ರೆ ಚಿತ್ರಾನ್ನ ಸ್ವಲ್ಪ ಕಮ್ಮಿ ಬೆಳಿಗ್ಗೆ ಕೌಂಟ್ ಮಾಡಿ ಎಷ್ಟು ಅಲ್ಲಮ್ಮ ಇಲ್ಲಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಇಂಪಾರ್ಟೆಂಟ್ ಅಂದರೆ ನೀರು. ನೀರು ಅವಕ್ಕೆಟ್ಟು ಎಕ್ಸ್ಕ್ಯೂಸ್ ಆಗಿದ್ದಾವೆ. ಕ್ಯಾಂಟೀನ್ ಒಳಗಿರೋದು ಮತ್ತು ಹೊರಗಡೆ ಇರೋವು ಫಿಲ್ಟರ್ಗಳು ಕೆಟ್ಟು ಎಷ್ಟು ಎಕ್ಸ್ಕ್ಯೂಸ್ ಆಗಿದೆ ನೋಡಿದ್ದೀನಿ ನೀನು. ಅದು ಯಾರು ಮೇಂಟೆನೆನ್ಸ್ ಯಾರು ಜವಾಬ್ದಾರಿ? ಯಾರಿಗೆ? ಮಾತಾಡೋಕ್ಕೆ ನಾನು ಹೇಳ್ತೀನಿ ಕೂಡ ಉತ್ತರ ರೈಟ್ ಆಫೀಸರ್ ಎಷ್ಟು ದಿವಸ ಆಯ್ತು ನಿಮ್ಗೆ ಬಂದು? 2 ವರ್ಷದಲ್ಲಿ ಏನು ಮಾಡಿದ್ದೆ ಇಲ್ಲಿ ಬಂದು? ನೀವು ಏನು ಎಚ್ಚರಿಕೆ ತಗೊಂಡಿದ್ದೀಯಮ್ಮ? ಈ ಜನ ಎಲ್ಲ ಕ್ಯಾಕ್ ಕ್ಯಾಕ್ಟ ಸುಗಿತಿದ್ದಾರಲ್ಲ ಪತ್ರಿಕೆಗಳಲ್ಲಿ, ನೀನೇನು ಮಾಡ್ತಿದ್ದೀಯ? ಏನಂತಾರೆ ಇಲ್ಲ ಇರೋದು ಎಂತಾರು ಬಂದು ನೋಡಿದ್ದೆ ಇಲ್ಲಿ ಏನು ಮಾಡಿದ್ದೆ ಇಲ್ಲಿ ಫಿಲ್ಟರ್ ಏನಾಗಿದೆ? ನಿನ್ನ ಅರಿಕತೆ ಬೇಕಾಗಿಲ್ಲ ನಾನು. 1 ವರ್ಷ ಆಯಿತು ಪ್ರಾರಂಭ ಆಗಿ, 1.5 ವರ್ಷ ಆಯಿತು. ನೀವು ಎಲ್ಲಿ 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 ಕ್ಯಾನ್ ಇದೆ, ಎಲ್ಲಿ ತಗೊಂಬರ್ತಿದ್ದೀರಿ, ಎಲ್ಲಿ ಕೊಡ್ತಾ ಇದ್ದೀರಿ? ಕ್ಯಾನ್ ಮಾತ್ರ ಅದು ತರ್ತಾ ಇದ್ದಿದ್ದು ಅದು ಕೆಟ್ಟೋಗಿತ್ತಲ್ಲ 15 ದಿವಸ, ಅವಾಗ ಎಲ್ಲಿ ತಂದ್ರಿ ನೀರು?
ಅರಪಾದ ನನಗೆ ಗೊತ್ತಿದೆ, ಆ ಕಾರಣಕ್ಕೋಸ್ಕರ ನಿಮಗೆ ಇಷ್ಟೊಂದು ದುಡ್ಡು ಕೊಟ್ಟು ನಿಮ್ಗೆ ಇಷ್ಟೊಂದೆಲ್ಲ ಫೆಸಿಲಿಟಿ ಮಾಡಿ ಕೊಡ್ತಾ ಇರೋದು. ನೀನು ಎಷ್ಟು ಖರ್ಚು ಮಾಡಿದ್ಯೋ ಬಿಟ್ಟಿದ್ಯೋ ನಮ್ಮಿಲ್ಲಕ್ಕಲ್ಲ. ನಿಮಗೆ ಇನ್ನು ಹಲೋ ಹೇಳಮ್ಮ, ಅಲ್ಲ ಅದು ಅದಿರಲಿ, ನೀನು ಮೊದಲು ಬಂದು ಅದನ್ನು ಫಿಟ್ನೆಸ್ ಎಲ್ಲ ರಿಪೇರ್ ಮಾಡಿ ನೋಡಿ. ನಾನು ಸಾರ್ವಜನಿಕರಿಂದ ಮತ್ತು ಮಾಧ್ಯಮದ ಮುಖೇನ ನನಗೆ ವರ್ತಮಾನ ಬಂತು, ಇಂದಿರಾ ಕ್ಯಾಂಟೀನ್ನಲ್ಲಿ ಕಾಮಗಾರಿ ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ನಾನು ಹಿಂದೆ ಈಗಾಗಲೇ ಸುಮಾರಿದು ಕಳೆದ ಒಂದು ವರ್ಷದಲ್ಲಿ ಒಂದು 6-7 ಸರಿ ನಾನು ಬಂದಿದ್ದೇನೆ. ಬಂದು ಪ್ರತಿ ಸಂದರ್ಭದಲ್ಲೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತನಾಡಿದ ಮೇಲೆ ಈಗ ಮೇಲ್ನೋಟಕ್ಕೆ ಇದು ಮೂಲಭೂತವಾಗಿ ಏನು ಸೌಕರ್ಯಗಳಾಗಬೇಕಾಗಿತ್ತು ಅದು ಕೂಡ ಆಗಿದೆ. ಅದರಲ್ಲೂ ಸ್ವಲ್ಪ ಲೋಪದೋಷಗಳಿದೆ, ಲೋಪದೋಷಗಳು ಇರೋದಕ್ಕೆ ಕಾರಣ ಇಲ್ಲ. ಇದು ಪ್ರಾರಂಭ ಆಗಿ ಡಿಸೆಂಬರ್ 28, 2017 ಪ್ರಾರಂಭ ಆಗಿರ್ತಕ್ಕಂಥದ್ದು, ಅಂದರೆ 1.5 ವರ್ಷ ಆಗಿದೆ ಪ್ರಾರಂಭ ಆಗಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಂತೇಳಿದ್ರೆ ಯಾವ ರೀತಿಯಾಗಿ ಅಲ್ಲಿ ಆಹಾರವನ್ನು ಕೊಡ್ತಾರೆ ಅಂತಕ್ಕಂಥದ್ರ ಬಗ್ಗೆ, ಅಕೌಂಟಬಿಲಿಟಿ ಹೇಗೆ, ಎಷ್ಟು ಟೋಕನ್ ಕೊಡ್ತಾರೆ, ಎಷ್ಟು ಯಾವ ಥರ ಅಡುಗೆ ಮಾಡ್ತಾಯಿದ್ದಾರೆ, ಅದು ಶುಚಿತ್ವನ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನೆಲ್ಲದೂ ಕೂಡ ನಾನು ಪರಿಶೀಲನೆ ಮಾಡಿದ್ದೇನೆ. ನಾನು ಅದನ್ನು ಬಹಿರಂಗವಾಗಿ ಹೇಳೋದಕ್ಕಿಂತ ಹೆಚ್ಚಾಗಿ ನನಗೆ ಅನುಭವ ಆಗಿದೆ ಇಲ್ಲಿರ್ತಕ್ಕಂಥ ಲೋಪದೋಷಗಳೇನಿದೆ ಅಂತಕ್ಕಂಥದ್ದು. ಮೇಲಧಿಕಾರಿಗಳಿಗೆ ಅಂದರೆ ನಾನು ಇಲ್ಲಿ ಮುನ್ಸಿಪಾಲ್ಟಿನಲ್ಲಿ ಇರ್ತಕ್ಕಂಥ ಪಲ್ಲವಿ ಅಂತಕ್ಕಂಥದ್ದು ಎನ್ವೈರನ್ಮೆಂಟ್ ಆಫೀಸರು, ಅದಕ್ಕೆ ನೋಡಲ್ ಆಫೀಸರ್ ಅಂತೇಳಿ ನಾನು ತಿಳಿದಿದ್ದೇನೆ. ಆಕೆ ಮಾತಾಡೋದು ನೋಡಿದ್ರೆ ಅವ್ರೇನು ಬಂದಂಗೂ ಕಾಣಲಿಲ್ಲ, ಯಾವ ರೀತಿಯೂ ಮಾಡಿಲ್ಲ. ಆಕೆಯನ್ನು ಕೂಟ್ನಲ್ಲಿ ಅಮಾನತ್ನಲ್ಲಿ ಇಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯವನ್ನು ನಾನು ಮಾಡ್ತೇನೆ. ಮತ್ತು ಇದ್ರ ಸಂಬಂಧಪಟ್ಟಂಗೆ ನ್ಯೂನತೆಗಳೇನಿದೆ ಅಂತಕ್ಕಂಥದ್ದನ್ನು ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾಳೆ ಮಾತನಾಡಿ ಮತ್ತೆ ಇನ್ನೊಂದು ವಾರದಲ್ಲಿ ನಾನು ಬರ್ತೇನೆ. ಬಹುಶಃ ಇವತ್ತು ಅದೇನಾದರೂ ಕೂಡ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡದಲೇ ಇದ್ದರೆ ಬಹುಶಃ ಅನಿವಾರ್ಯವಾಗಿ ಹೋರಾಟಕ್ಕೆ ಇಳಿಲೇಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ಬರ್ತದೆ. ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಒಳ್ಳೆ ಆಯ್ಕಟ್ಟಿನ ಜಾಗದಲ್ಲಿ ಆಸ್ಪತ್ರೆ ಎದುರಿಗೆ ಬಡವರಿಗೆ ಸಹಾಯ ಆಗಲಿ ಅಂತಕ್ಕಂಥದ್ದನ್ನು ನಾನು ತಿಂಡಿ ಊಟ ಕೊಡಬೇಕು ಅಂತೇಳಿ ಮಾಡಿ ಇಡೀ ರಾಜ್ಯದಲ್ಲೇ ಮೊದಲನೇದಾಗಿ ಬೆಂಗಳೂರು ನಂತರ ಪ್ರಾರಂಭ ಆಗಿದ್ದು ಇವತ್ತು ಸಿರಾದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ನಾನು ಬಂದು ಉದ್ಘಾಟನೆ ಮಾಡಿದ್ದಂಥದ್ದು ಇವತ್ತು ಎಲ್ಲೋ ಒಂದು ಕಡೆಗೆ ಭಾಳಷ್ಟು ಜನಕ್ಕೆ ಸಹಾಯ ಆಗ್ತದೆ ಅಂತೇಳಿ ನಾನು ನಿರೀಕ್ಷೆ ಮಾಡಿದ್ದೆ. ಅದೆಲ್ಲೋ ಒಂದು ಮಟ್ಟಿಗೆ ಶುಚಿತ್ವವನ್ನು ಗುಣಮಟ್ಟವನ್ನು ಕಾಪಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದಕ್ಕೆ ಕ್ರಮವನ್ನು ತೆಗೆದುಕೊಂಡು ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಗಾಂಡದುಣಸೆ ಗ್ರಾಮದಲ್ಲಿರುವ ಶ್ರೀ ಸತ್ಯಸಾಯಿ ಕಾರುಣ್ಯಾನಿ ಕೇತನಂಗೆ ಭೇಟಿ ನೀಡಿದ ಮಧುಸೂದನ್ ನಾಯ್ಡು. ದಿನಾಂಕ 5/8/2019 ಸೋಮವಾರ ಬೆಳಗ್ಗೆ 10:30 ಸುಮಾರಿಗೆ ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಗಾಂಡದುಣಸೆ ಗ್ರಾಮದಲ್ಲಿರುವ ಶ್ರೀ ಸತ್ಯ ಸಾಯಿ ಕಾರುಣ್ಯಾನಿ ಕೇತಂಗೆ ಶ್ರೀ ಮಧುಸೂದನ್ ನಾಯ್ಡುರವರು ಆಗಮಿಸಿದರು. ನಂತರ ಶ್ರೀ ಸಾಯಿ ಕಾರುಣ್ಯ ವಸತಿ ಶಾಲೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಟಿಬಿ ಜಯಚಂದ್ರ, ನರಸಿಂಹಮೂರ್ತಿ ಅಣ್ಣ, ರಾಕೇಶ್ ಅಣ್ಣ, ಸತ್ಯನಾರಾಯಣ ಅಣ್ಣ ಹಾಗೂ ವಸತಿ ಶಾಲೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸಾಕ
ಬಂದಿರೋದ ನಾನು ಏನು ಇರಲ್ಲ. ಇವರು ಸತ್ಯ ಸಾಯಿಬಾಬಲ್ಲ ಏನಣ್ಣ ನೀನು ಮಾತನಾಡಿಸಿದಾಗ ಶಿವಸ್ವರೂಪಿ ಭಗವಾನ್ ಸತ್ಯಸಾಯಿ ಬಾಬಾರವರು ಶಿರಾದಲ್ಲಿ ಸುಮಾರು 48 ಎಕರೆ ಜಮೀನನ್ನು ಹಾಕ್ಕೊಂಡು ಸಮಾಜದಲ್ಲಿ ಅತ್ಯಂತ ಶೋಷಣೆಗೊಳಗಾಗಿರ್ತಕ್ಕಂಥ ರೈತ ಮಕ್ಕಳು, ಕಾರ್ಮಿಕರ ಮಕ್ಕಳು, ಬಡವರಲ್ಲಿ ಬಡವರನ್ನು ಗುರುತಿಸಿ ವಿದ್ಯಾಭ್ಯಾಸವನ್ನು ಕೊಡಬೇಕು. ಆ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೋಸ್ಕರ ಈಗಾಗಲೇ 17 ಜಿಲ್ಲೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬೃಹತ್ತಾಗಿರ್ತಕ್ಕಂಥ ಶಾಲೆಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಒಂದೊಂದು ಕಟ್ಟಡ ಕೂಡ ತನ್ನದೇ ಆಗಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಆಧರಿಸಿ ಕಟ್ಟಡಗಳನ್ನ ಬಂದಿರತಕ್ಕಂಥದ್ದು ಸ್ವಾಮಿಯ ಒಂದು ಚಿಂತನೆ, ಒಂದು ವಿಷಯ ವೈಶಿಷ್ಟ್ಯ. ಇದನ್ನು ಶಿರಾದಲ್ಲಿ ಪ್ರಾರಂಭ ಮಾಡಿ ಈಗಾಗಲೇ 2ನೇ ವರ್ಷಕ್ಕೆ ಬಿದ್ದಿದೆ. ಈಗ ಸ್ವಾಮಿಯವರು ಬಹುಶಃ ಈಗಾಗಲೇ ಒಂದು ತಾತ್ಕಾಲಿಕವಾಗಿ ಒಂದು ಮೂಲಭೂತ ಸೌಕರ್ಯವನ್ನು ಮಾಡಿದ್ದಾರೆ. ಶಾಶ್ವತವಾದಂಥ
ಕಟ್ಟಡಗಳಿಗೆ ಕೈ ಹಾಕ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇವತ್ತು ಇಲ್ಲಿ ಯಾರಿಗೂ ಆಮಂತ್ರಣ ಇಲ್ಲದಲ್ಲೇ ಇಲ್ಲಿ ಬಂದಿದ್ದಾರೆ. ಸ್ವಾಮಿ ಭಕ್ತನಾಗಿ ನಾನು ಬಂದಿದ್ದೇನೆ. ಬಹುಶಃ ನಾನಿಷ್ಟೇ ಬಯಸ್ತಕ್ಕಂಥದ್ದು, ಮಧ್ಯ ಕರ್ನಾಟಕದಲ್ಲಿ ಅತ್ಯಂತ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಸಿರಾದಲ್ಲಿ ಸ್ವಾಮಿಯ ನೆಲೆ ಇರತಕ್ಕಂಥದ್ದು, ಸ್ವಾಮಿ ನೆಲೆಸಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ. ಈ ಸಂಸ್ಥೆ ದೊಡ್ಡದಾಗಿ ಬೆಳಿಬೇಕು, ಸ್ವಾಮಿಯ ಹೆಸರು ಯಾವಾಗಲೂ ಕೂಡ ಶಾಶ್ವತವಾಗಿರ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ನನ್ನ ಬಯಕೆ. ಅದನ್ನು ನಮ್ಮ ಬಯಕೆ ಅಷ್ಟೇ, ಅದು ಸ್ವಾಮಿಯ ಇಚ್ಛೆ ಏನೇ ಇರುತ್ತೋ ಅದನ್ನು ನೆರವೇರಿಸ್ತಾರೆ. ಇಲ್ಲಿ ಯಾರದೂ ಇಲ್ಲ, ಯಾರೂ ಕಲ್ಪನೆ ಮಾಡೋಂಗಿಲ್ಲ, ಸ್ವಾಮಿಯ ಇಚ್ಛೆ ಏನಿದೆಯೋ ಅದನ್ನು ಮಾಡ್ತಾರೆ. ಅಂಥ ಭವ್ಯವಾದಂಥ ಮೂಲಭೂತ ಸೌಕರ್ಯಗಳು ಬಂದು ಮಕ್ಕಳಿಗೆ ಮತ್ತು ಈ ಭಾಗದ ಜನರಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಶಕ್ತಿಯನ್ನು ಸಿಗುವಂಥ ವಾತಾವರಣ ಆಗಲಿ ಅಂತೇಳಿ ನಾನು ಕೂಡ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸರ್, ನಿಮಗೆ ಪ್ರೇರಣೆ ಆಗಿದ್ದೆ? ನಾನು ಕಳೆದ 40 ವರ್ಷದಿಂದ ನಾನು ಸ್ವಾಮಿಯನ್ನು ಭಕ್ತನೇ. ಪುಟ್ಟಪರ್ತಿಗೆ ಹೋಗ್ತಾಯಿದ್ದೆ, ವೈಟ್ಫೀಲ್ಡ್ಗೆ ಹೋಗ್ತಾಯಿದ್ದೆ. ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ನಾನು ಹಾಜರಾಗಿರ್ತಿದ್ದೆ, ಭಕ್ತನಾಗಿ ಇರ್ತಿದ್ದೆ. ಆದರೆ ನನಗೆ ಕಳೆದ 2-3 ವರ್ಷದಿಂದ ನಾನು ಸ್ವಾಮಿಗೆ ಹತ್ತಿರ ಆಗ್ತಕ್ಕಂಥ ಅವಕಾಶಗಳು ಇತ್ತು. ಸ್ವಾಮಿ ಕಲ್ಪಿಸಿದ್ರಿಂದ ನಾನು ಅತ್ಯಂತ ಹತ್ತಿರವಾಗಿ ಇದ್ದೇನೆ. ನಾನು ಸ್ವಾಮಿಯ ಭಕ್ತನ ವಿನಃ ನನಗೆ ಯಾವುದೇ ಸ್ಥಾನಮಾನಗಳು ಮುಖ್ಯ ಅಲ್ಲ. ನನಗೆ ಒಂದು ಸಂತೋಷ ಅಂದರೆ, ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಏನೇ ಸಾಧನೆ ಮಾಡಿದರೂ ಕೂಡ ಸ್ವಾಮಿಯ ಸನ್ನಿಧಿನಲ್ಲಿ ನನಗೆ ಆಶ್ರಯ ಸಿಗ್ತಲ್ಲ ಅಂತಕ್ಕಂಥದ್ದು ಒಂದು ಸಂತೋಷ. ನನ್ನ ಯಾವುದೇ ಕೆಲಸಗಳು ಇನ್ನು ಮುಂದೆ, ನನಗೀಗ 70 ವರ್ಷ ಆಯಿತು, ಇನ್ನು ನಾನು ಯಾವುದೇ ಕೆಲಸಗಳು ಕೂಡ ಸ್ವಾಮಿಯ ಪ್ರೇರೇಪಣೆನೇ ಮುಖ್ಯ, ಸ್ವಾಮಿಯ ಮಾರ್ಗದರ್ಶನದಲ್ಲೇ ನಾನು ಮುಂದುವರಿತಕ್ಕಂಥದ್ದು. ಸರ್, ಬೆಂಗಳೂರಲ್ಲಿ ಸತ್ಯಸಾಯಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ಎಲ್ಲ ಕಡು ಬಡವರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್, ಒಂದು ಒಳ್ಳೆ ಸೇವೆ ಮಾಡ್ತಾರೆ. ಆ ಶಿರಾದಲ್ಲೂ ಅದೇ ಥರ ಒಂದು ಸತ್ಯಸಾಯಿ ಸ್ವಾಮಿ 17 ಜಿಲ್ಲೆಗಳ ಈ ರೀತಿಯ ಸಂಸ್ಥೆಯನ್ನು ಮಾಡಿದ್ದಾರೆ. ದೇಶದಲ್ಲಿ 4 ಆಸ್ಪತ್ರೆಗಳನ್ನ ಮಾಡಿದ್ದಾರೆ. ಈಗ ಈ ಸ್ವರೂಪದಲ್ಲಿ 4, ಒಂದು ಛತ್ತೀಸ್ಗಢ, ಒಂದು ಬೊಂಬಾಯಿ, ಡೆಲ್ಲಿ ಮತ್ತು ಕಲ್ಕತ್ತಾದಲ್ಲಿ ಕೂಡ ಆಸ್ಪತ್ರೆಯನ್ನು ಮಾಡಿದ್ದಾರೆ. ಅದು ಸ್ವಾಮಿಯ ಪ್ರೇರಣೆ. ಇಲ್ಲಿನ ಭಕ್ತರು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಸ್ವಾಮಿ ಕರುಣಿಸೋದಕ್ಕೂ ಸಾಧ್ಯತೆ ಇದೆ. ತುಮಕೂರು ಜಿಲ್ಲೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾವು ಇದರಲ್ಲಿ ಈ ಸಂಸ್ಥೆ ಬೆಳೀಲಿ, ಬೆಳೆದಾಗ ಸ್ವಾಮಿ ಇಲ್ಲಿ ಇರೋವಂಥ ರೀತಿಯಲ್ಲಿ ವಾತಾವರಣವನ್ನು ನಾವು ಮಾಡ್ಕೊಂಡಾಗ ಸ್ವಾಮಿ ಆಸೆಪಟ್ಟು ಮಾಡ್ಬೋದು. ಏನು ಸ್ವಾಮಿ ಮಾಡ್ತಾ ಇರೋದು ಈಗ ಮೂಲಭೂತ ಅಂದರೆ ಶಿಕ್ಷಣ ಮತ್ತು ಆರೋಗ್ಯ, ಇವೆರಡು ಇದ್ರೆ ಬೇರೆ ಏನು ಅವಶ್ಯಕತೆ ಇಲ್ಲ. ಆರೋಗ್ಯ ಮತ್ತು ಶಿಕ್ಷಣ ಇದು ಪ್ರಥಮ ಆದ್ಯತೆ. ಅದ್ರ ಜೊತೆಗೆ ಕಡುಬಡವರಿಗೆ ಅವರಿಗೆ ಅನೇಕ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿ ಅಪೌಷ್ಟಿಕತೆಯಿಂದ ನಡೀತಾ ಇರ್ತಕ್ಕಂಥ ಮಕ್ಕಳಿಗೆ ಹಾಲಿನ ಜೊತೆಗೆ ಪೌಡ್ರ್ ಕೊಡ್ತಕ್ಕಂಥದ್ದು, ಮತ್ತು ತಾಯಿ ಪಾಣಂತಿಯವರಿಗೆ ಹೆರಿಗೆ ಸಂದರ್ಭದಲ್ಲಿ ಒಂದು ಮಗುನೂ ಕೂಡ ಸಾಯಬಾರ್ದು, ಆ ರೀತಿಯಾಗಿ ಒಳ್ಳೆ ಜನನ ಆಗಬೇಕು, ಅಂಗವೈಕಲ್ಯತೆ ಆಗಬಾರ್ದು, ಇದೆಲ್ಲದಕ್ಕೂ ಕೂಡ ಸ್ವಾಮಿಗಾಗಲೇ ತಂಡಗಳನ್ನು ರಚಿಸಿ ಈಗಾಗಲೇ ಭಾಳ ಕಡೆ ಹಾಸ್ಪಿಟ್ಲ್ಗಳಲ್ಲಿ ಶುಶ್ರೂಷೆಯನ್ನು ಕೂಡ ಸಿರಾದಲ್ಲಿ ಈಗಾಗಲೇ 6 PHCಗಳಲ್ಲಿ 10 PHCಲಿ ಈಗ ಪ್ರಾರಂಭ ಮಾಡಿದ್ದಾರೆ. ಈ ರೀತಿಯಾಗಿ ರಾಜ್ಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಮಾಲ್ನ್ಯೂಟ್ರಿಷನ್ ಮೇಜರ್ ಪ್ರಾಬ್ಲಮ್, ಅದನ್ನು ಸ್ವಾಮಿ ಅಡ್ರೆಸ್ ಮಾಡ್ತಿದ್ದಾರೆ. ಸರ್ಕಾರ ಮಾಡೋದಕ್ಕಿಂತ ಮುಂಚೆನೇ ಸ್ವಾಮಿ ಮಾಡ್ತಾ ಇದ್ದಾರೆ. ಶಿರಾ ತಾಲೂಕು ಬುಕ್ಕಪಟ್ಟಣದಲ್ಲಿರುವ ಈಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳಿಂದ ಮಳೆಗಾಗಿ ಕುಂಭಾಭಿಷೇಕ ನಡೆಸಲಾಯಿತು.
ಶಿರಾ ತಾಲೂಕು ತಾವರೆಕೆರೆಯ ಮಾರಂಗೆರೆ ಗೊಲ್ಲರಹಟ್ಟಿಯಲ್ಲಿ ಮಳೆಗಾಗಿ ಕತ್ತೆ ಮದುವೆ ಮಾಡಿದ ಗ್ರಾಮಸ್ಥರು. ಏನಲ್ಲ ರೀ, ಚಿಂತನಾಗಿದ್ದಲ್ಲ. ತಾಲೂಕು ಮಾರನಗಿರಿ ಗೊಲ್ಲರಹಟ್ಟಿ ಎಸ್ಡಿಎಂಸಿ ಅಧ್ಯಕ್ಷರು, ಸರ್ಕಾರ ಹಿರಿಯರ ಪ್ರಾಥಮಿಕ ಪಾಠಶಾಲೆ ಅಂಡ್ ಈ ಕತ್ತೆ ಮೆರವಣಿಗೆ ಮಾಡಿರೋದು. ಮಳೆ ನಮ್ಮೂರಲ್ಲಿ ಮಳೆ ಬಂದಿಲ್ಲ, ಬೆಳೆ ಬಿತ್ತನೆ ಬೀಜ ಬಿತ್ತಿಲ್ಲ, ಭಾಳ ನೀರಿನ ಕುಡಿಯೋ ನೀರಿನ ಭಾಳ ಸಮಸ್ಯೆ ಇದೆ. ಅದಕ್ಕೋಸ್ಕರ ಒಂದು ಕತ್ತೆ ಮೆರವಣಿಗೆ ಪೂಜೆ ಮಾಡಿ ಊರಿನ ಗ್ರಾಮಸ್ಥರು ಊರಿನ ಮುಖಂಡರು ಒಂದು ಪೂಜೆಯನ್ನು ಮದುವೆ ಮಾಡಿದ್ದಾರೆ. ನಮ್ಮೂರಿಗೆ ಬರಗಾಲ ಬಂದೈತೆ. ಶಿರಾ ತಾಲೂಕು ಗೌಡಗೆರೆ ಹೋಬಳಿ ಮಾರಮಗೆರೆ ಗೊಲ್ಲರಹಟ್ಟಿಯಿಂದ ನಮ್ಮ ಹೆಸರು ಎಂ ಬಿ ಕರೀಣ ಅಂತೇಳಿ. ಈ ಊರಲ್ಲಿ ನಮ್ಮ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಕತ್ತೆ ಮದುವೆ ಮಾಡಬೇಕು ಮತ್ತು ಕತ್ತೆ ಮೆರವಣಿಗೆ ಮಾಡಬೇಕು ಅಂತೇಳಿ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಒಂದು ತೀರ್ಮಾನ ಮಾಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಊರಿನ ಗೌಡರು ಎಮ್ ಎ ರಣ್ಣರು ಮತ್ತು ಬೋಳಿರಪ್ಪರು ಮತ್ತು ನಮ್ಮ ಬಾಬಣ್ಣರು ಚೇರ್ಮನ್ರು ಗ್ರಾಮ ಪಂಚಾಯತ್ಗೆ, ಹಾಲಿ ಮತ್ತು ಮಾಲಿಂಗಪ್ಪರು ಚೇರ್ಮನ್ರು, ಹಾಲಿ ಮತ್ತು ಮಾಜಿ ಎಲ್ಲರೂ ಸೇರಿಕೊಂಡು ಮತ್ತು ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಇವತ್ತಿನ ದಿನ ನಾವು ಈ ಕತ್ತೆ ಮದುವೆ ಮತ್ತು ಮೆರವಣಿಗೆ ಮಾಡಿದ್ದೀವಿ. ನಮಗೆ ಬರಗಾಲ ಬಂದಿರೋದ್ರಿಂದ ಭಾಳ ಕಷ್ಟ ಇದೆ. ನಮಗೆ ಮಳೆ ಇಲ್ಲ, ನೀರಿಲ್ಲ, ಕುರಿ ದನಗಳಿಗೆ ಕುಡಿಯೋಕ್ಕೆ ನೀರಿಲ್ಲ. ಸರ್ಕಾರ ಇದಕ್ಕೇನಾದರೂ ಮಾಡಿ ಒಂದು ಬೋರು ಅಥವಾ ಒಂದು ಹೊಂಡನಾದರೂ ತೆಗೆಸಿ ಕುರಿ ದನಗಳಿಗೆ ಕೊಡಬೇಕು ಅಂತಂದೇಳಿ ಸರ್ಕಾರನ ಕೇಳ್ಕೊಂತಿದ್ವಿ ಸ್ವಾಮಿ. ಶಿರಾ ನಗರದ ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಪ್ರತಿಭೋತ್ಸವವನ್ನು ಆಚರಿಸಲಾಯಿತು. ದಿನಾಂಕ 5/8/2019 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಪ್ರೆಸಿಡೆನ್ಸಿ ಶಾಲೆಯ ಆವರಣದಲ್ಲಿ ಪ್ರೆಸಿಡೆನ್ಸಿ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ 2018-19 ಸಾಲಿನ ಎಸ್ಎಸ್ಎಲ್ಸಿ, ಸಿಬಿಎಸ್ಇ, ಐಸಿಎಸ್ಇ ಮತ್ತು ಪಿಯು ಪರೀಕ್ಷೆಗಳಲ್ಲಿ ಡಿಸ್ಟಿಂಕ್ಷನ್ ಪಡೆದು ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಮಾರಂಭವಾದ ಪ್ರತಿಭೋತ್ಸವ 2019 ನಡೆಸಲಾಯಿತು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ವೀರೇಶಾನಂದ ಸರಸ್ವತಿ ಸ್ವಾಮೀಜಿ, ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರು, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವೈಎಸ್ ಸಿದ್ದೇಗೌಡ, ಉಪಕುಲಪತಿಗಳು ತುಮಕೂರು ವಿಶ್ವವಿದ್ಯಾಲಯ, ಅಧ್ಯಕ್ಷತೆಯನ್ನು ಶ್ರೀ ಚಿದಾನಂದ್ ಎಂ, ಚೇರ್ಮನ್ ಪ್ರೆಸಿಡೆನ್ಸಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಶಿರಾ ಇವರು ವಹಿಸಿದ್ದರು. ವಿದ್ಯಾರ್ಥಿಗಳಿಗೆ ಉಣಬಡಿಸಿದ್ರು. ಉತ್ಸಾಹಿ
ವ್ಯಕ್ತಿಗಳು ಆಗಿರುವಂತಹ ತುಮಕೂರು ವಿಶ್ವವಿದ್ಯಾಲಯದ ಡಾಕ್ಟರ್ ವೈಎಸ್ ಸಿದ್ದೇಗೌಡ ಸರ್ ಅವರಿಗೆ ಪ್ರೆಸಿಡೆನ್ಸಿ ಶಿಕ್ಷಣ ಸಮೂಹ ಸಂಸ್ಥೆಗಳ ವತಿಯಿಂದ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವಂತನನ್ನ ಶ್ರದ್ಧೆಯಿಂದ ಸ್ಮರಿಸ್ತೇನೆ. ನಮ್ಮ ದಿ ಪ್ರೆಸಿಡೆನ್ಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಪ್ರತಿಭೋತ್ಸವ. ಈ ವಾರ್ಷಿಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾಗಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದಂಥ ಮಕ್ಕಳ ಕಾರ್ಯ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ತಮ್ಮ ಸಾಕಷ್ಟು ಕಾರ್ಯಬಾಹುಳ್ಯದ ನಡುವೆಯೂ ಕೂಡ ನೂರಾರು ಮಕ್ಕಳಿಗೆ ಪ್ರಶಸ್ತಿ ಪತ್ರ ಕೊಟ್ಟು ಇದೀಗ ತಮ್ಮ ಅಂತರಾಳದ ಮಾತುಗಳನ್ನು ಅತ್ಯಂತ ಪ್ರಾಕ್ಟಿಕಲ್ ಆದ ಮಾತುಗಳು ತುಂಬ ಸೊಗಸಾದ ಮಾತುಗಳನ್ನು ಆಡಿ ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸತಕ್ಕಂಥ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.